ರಹಮತ್ತುಲ್ಲಾಹಿ ಬರಕಾತು. ಧನ್ಯವಾದಗಳು ಸಿಎಂ ಇಬ್ರಾಹಿಂ ಸಾಹೇಬರೇ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಮುಂದೆ ಎರಡು ಪುಟ್ಟ ಭಾಷಣ ನಡೆದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಎರಡೆರಡು ನಿಮಿಷಗಳ ಪುಟ್ಟ ಭಾಷಣ ನಡೆಯಲಿಕ್ಕಿದೆ. ಅಧ್ಯಕ್ಷರ ಅಧ್ಯಕ್ಷೀಯ ಭಾಷಣಕ್ಕೆ ಮುಂಚಿತವಾಗಿ ಅಬುಧಾಬಿಯ ಪ್ರಮುಖ ಉದ್ಯಮಿಗಳು ಈ ಕಾರ್ಯಕ್ರಮದಲ್ಲಿ ಮರ್ಕಜ್ ಹ್ಯುಮ್ಯಾನಿಟೇರಿಯನ್ ಯೂತ್ ಅವಾರ್ಡ್ ಅನ್ನು ಯೂತ್ ಅವಾರ್ಡ್ ಪುರಸ್ಕೃತರಾದಂತಹ ಡಾಕ್ಟರ್ ಶಂಶೀರ್ ಅವರು ವಲೈಲ್ ಶಂಶೀರ್ ವಲೈಲ್ ಅವರು ವಯಲಿನ್ ಅವರು ಒಂದೆರಡು ಮಾತುಗಳನ್ನಾಡ್ತಾರೆ. ಅದಾದ ಬಳಿಕ ಅಧ್ಯಕ್ಷರಾದ ಯನಪೈ ಅಬ್ದುಲ್ ಕುಂಜಿ ಅವರು ಅಧ್ಯಕ್ಷೀಯ ಭಾಷಣ ಮಾಡ್ತಾರೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಅಸ್ಸಲಾಮು ಅಲೈಕುಂ. ರೆಸ್ಪೆಕ್ಟೆಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ ಜಿ, ಸುಲ್ತಾನ್ ಉಲ್ ಉಲಮಾ ಹೂಸ್ ಲೈಕ್ ಮೈ ಫಾದರ್ ಎಪಿ ಅಬೂಬಕರ್ ಮುಸ್ಲಿಯಾರ್ ಕಾಂದಪುರಂ, ಮೈ ಡಿಯರ್ ಫ್ರೆಂಡ್, ಐ ವಾಸ್ ಎ ಸ್ಟೂಡೆಂಟ್ ಆಫ್ ಕರ್ನಾಟಕ. ಐ ನೋ ವಾಟ್ ಕರ್ನಾಟಕ ಕ್ಯಾನ್ ಗಿವ್. ಐ ನೋ ವಾಟ್ ಕರ್ನಾಟಕ offers love and affection for all religion, and I think where Ustad ends today, you have to start the journey, all of us which believe that India is my country and all Indians are my brothers and sisters. So we have to keep that spirit and we have to work towards a beautiful and lovely India, and I offer all my support for the SSF from here and hereafter, inshallah. Thank you. ಈ ಸಂಘಟನೆಯ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಬೆಂಬಲ ಕೊಡುತ್ತಾ ಈ ನಾಡಿನ ಸಾಮಾಜಿಕ ಸಾಂಸ್ಕೃತಿಕ ಚಳವಳಿಗಳ ಭಾಗವಾಗಿರುವ ಸನ್ಮಾನ್ಯ ಶ್ರೀ ಜನಾಬ್ ಯನಪೈ ಅಬ್ದುಲ್ ಕುಂಜಹಾಜಿ ಅವರು ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಂತಹ ಮುಸ್ಲಿಂ ಸಮುದಾಯದಿಂದ ಎದ್ದು ಬಂದು ಒಂದು ಡೀಮ್ಡ್ ಯೂನಿವರ್ಸಿಟಿಯ ಚಾನ್ಸಲರ್ ಆಗುವಂತ ಬೆಳೆದು ಬಂದಂತಹ ಅಲ್ಹಾಜ್ ಯನಪೈ ಅಬ್ದುಲ್ ಕುಂಜಹಾಜಿ ಅವರು ಎಲ್ಲ ಸಂಘ ಚಳವಳಿಗೆ ಸಂಪೂರ್ಣವಾದ ಬೆಂಬಲಿಗರು, ಅಹಲು ಸುನ್ನತ್ ವಲ್ ಜಮಾಅತ್ನ ಅತ್ಯಂತ ದೊಡ್ಡ ಉಮರ ಪ್ರಮುಖರು, ಈ ಕಾರ್ಯಕ್ರಮದ ಸಭಾಧ್ಯಕ್ಷರು ನಿಮ್ಮ ಮುಂದೆ ಅಧ್ಯಕ್ಷೀಯ ಭಾಷಣ ಮಾಡುತ್ತಾರೆ. ಅಸ್ಸಲಾಮು ಅಲೈಕುಂ. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರೇ, ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಾನವತಾ ಯಾತ್ರೆಯನ್ನು ಕೈಗೊಂಡ ಭಾರತ ವಿದ್ವಾಂಸ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾದ ಸುಲ್ತಾನು ಉಲೇಮಾ ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರವರೇ, ಮತ್ತು ವೇದಿಕೆಯಲ್ಲಿರುವ ಸ್ವಾಮೀಜಿಗಳೇ, ರೆವರೆಂಡ್ ಫಾದರ್ ಅವರೇ, ಮತ್ತು ಎಲ್ಲ ಮಿನಿಸ್ಟ್ರಿಗಳೇ ಮತ್ತು MLAಗಳೇ, ಎಲ್ಲ ಗಣ್ಯರೇ, ಅಕ್ಟೋಬರ್ 25ರಂದು ಗುಲ್ಬರ್ಗದಿಂದ ಪ್ರಾರಂಭಗೊಂಡ ಕರ್ನಾಟಕ ರಾಜ್ಯದ 20 ಜಿಲ್ಲೆಗಳಲ್ಲಿ ಅದು ಇದೀಗ ಮಂಗಳೂರಿನಲ್ಲಿ ಸಮಾರೋಪಗೊಳ್ಳುತ್ತಿದೆ. ಈ ಮಹತ್ವ ಯಾತ್ರೆಯನ್ನು ಕರ್ನಾಟಕ ರಾಜ್ಯದ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ತನ್ನ ಬೆಳ್ಳಿ ಹಬ್ಬದ ಸವಿ ನೆನಪಿಗಾಗಿ ಈ ಯಾತ್ರೆಯನ್ನು ಹಮ್ಮಿಕೊಂಡಿದೆ. ಈ ಯಾತ್ರೆಯ ಮಹತ್ವ ಉದ್ದೇಶವೇನೆಂದರೆ ಮನುಷ್ಯ ಕುಲಕ್ಕೆ ಇಸ್ಲಾಂನ ಕೊನೆಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬೋಧಿಸಿದ ಸ್ನೇಹ, ವಿಶ್ವಾಸ, ಸಹಿಷ್ಣುತೆ ಮತ್ತು ಜಾತಿ ಮತ ಸೌಹಾರ್ದತೆ ಸಾಮರಸ್ಯಗಳನ್ನು ಜನಸಮೂಹಕ್ಕೆ ನೆನಪಿಸುವ ಮತ್ತು ಈ ಮೂಲಕ ರಾಷ್ಟ್ರದ ಅಖಂಡತೆಯನ್ನು ಎತ್ತಿ ಹಿಡಿಯಲು ಈ ಯಾತ್ರೆ ಆಯೋಜಿಸಲಾಗಿದೆ. ಭಾರತ ದೇಶ ಅನೇಕ ಜಾತಿ ಧರ್ಮ ಭಾಷೆಗಳಿಂದ ಕೂಡಿದ ಒಂದು ವಿಭಿನ್ನವಾದ ಒಂದು ದೇಶವಾಗಿದ್ದು, ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಪರಂಪರೆಯ ನಾಡಿನಲ್ಲಿ ಎಲ್ಲಾ ವರ್ಗದವರು ಒಂದು ತಾಯಿಯ ಮಕ್ಕಳಂತೆ ಜೀವಿಸಿಕೊಂಡು ಬಂದ ಇತಿಹಾಸವಿದೆ. ಇದು ಭೂಲೋಕದಲ್ಲಿ ಒಂದು ವೈಶಿಷ್ಟ್ಯವಾದ ಒಂದು ದೇಶವೆಂದು ಹೇಳಲು ನಾನು ಬಹಳ ಹೆಮ್ಮೆ ಪಡುತ್ತೇನೆ. ಆದರೆ ದುರದೃಷ್ಟವಶಾತ್ ಮನುಷ್ಯನ ಸ್ವಾರ್ಥಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ ಧರ್ಮವನ್ನು ಎದುರಿನಲ್ಲಿಟ್ಟು ಜನರನ್ನು ವಿಭಜಿಸುವ ಅನೇಕ ಸೂತ್ರಧಾರಿಗಳು ನಮ್ಮಲ್ಲಿದ್ದಾರೆ. ಎಪಿ ಉಸ್ತಾದ್ ಅವರ ಯಾತ್ರೆಯ ಮುಖ್ಯ ಉದ್ದೇಶ ಎಲ್ಲಾ ಧರ್ಮದವರು ಸಾರಿರುವ ಒಂದು ಮಾನವತೆಯ ಸಂದೇಶವನ್ನು ಮನಕುಲಕ್ಕೆ ಒಂದು ಮುಟ್ಟಿಸುವ ಕಾರ್ಯಕ್ರಮವಾಗಿದೆ. ಇದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುತ್ತೇನೆ.
1400 ವರ್ಷದ ಮೊದಲು ಇಸ್ಲಾಂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರಿದ ಅರಬನಿಗಿಂತ ಅರಬೇತರರು ಬಿಳಿಯರಿಗಿಂತ ಕರಿಯರು ದೊಡ್ಡ ಸ್ಥಾನಮಾನವಿಲ್ಲ ಎಂದು ಸಾರಿದರು. ಇದರ ಅರ್ಥವೇನೆಂದರೆ ಇಸ್ಲಾಂನಲ್ಲಿ ಮೇಲು ಕೀಳು ಎಂಬ ವ್ಯತ್ಯಾಸ ಇಲ್ಲ, ಎಲ್ಲರೂ ಸಮಾನರು ಎಂದು ಸಾರಿದರು. ಸರ್ವೇ ಜನ ಸುಖಿಯೋ ಭವಂತು ಎಂದರೆ ಸರ್ವ ಜನರು ಸುಖವಾಗಿರಲಿ ಎಂದು ಸಾರಿದ ಹಿಂದೂ ಧರ್ಮ. ನಿಮ್ಮ ವೈರಿಗಳನ್ನು ನಿಮ್ಮಂತೆಯೇ ಪ್ರೀತಿಸು ಎಂದು ಯೇಸುಕ್ರಿಸ್ತನು ಬೋಧಿಸಿದರು. ಸಮಾನತೆ ಮತ್ತು ಶಾಂತಿ ಸಂದೇಶದ ಸಾರಿದ ಎಲ್ಲಾ ಧರ್ಮಗಳು ಜಗತ್ತಿನಲ್ಲಿ ಮನಕುಲವನ್ನು ಪ್ರೀತಿಸುವುದಕ್ಕೆ ಆಹ್ವಾನ ಕೊಟ್ಟಿದೆ. ಯಾವ ಧರ್ಮವೂ ಇತರ ಧರ್ಮವನ್ನು ವೈರಿಸುವಂದು ಹೇಳಲಿಲ್ಲ. ಸರ್ವ ಧರ್ಮದ ನಾಯಕರು ಇಂಥ ಯಾತ್ರೆಯನ್ನು ಕೈಗೊಂಡು ಜನರಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ಬೆಳೆಸಲು ಪ್ರಯತ್ನಿಸಬೇಕು. ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆಯಾದರೂ ಎಪಿ ಉಸ್ತಾದ್ ಅವರ ಸಾಧನೆಗಳನ್ನು ನಾನು ಹೇಳಲು ಬಯಸುತ್ತೇನೆ. ಮರ್ಕಜ್ ಸಕಾಫಿ ಸುನ್ನಿಯ ಕ್ಯಾಂಪಸ್ನಲ್ಲಿ 25,000 ಹೆಚ್ಚು ಮಕ್ಕಳು ವಿದ್ಯಾ ಪಡೆಯುತ್ತಿದ್ದಾರೆ. ಅದೇ ರೀತಿ ಮರ್ಕಸಿನ ಅಧೀನದಲ್ಲಿ 15 ಯತೀಮ್ ಖಾನ ಸುಮಾರು 15,000 ಹೆಚ್ಚು ಯತೀಮ್ ಮಕ್ಕಳನ್ನು ಸಂರಕ್ಷಣೆ ಮಾಡುತ್ತಿದ್ದಾರೆ. ಇವರಲ್ಲಿ ಅನೇಕರು ಡಾಕ್ಟರು, ಇಂಜಿನಿಯರ್ಗಳು ಅಂತಹ ಪದವಿಗಳನ್ನು ಗಳಿಸಲು ಕಾರಣಕರ್ತರಾಗಿದ್ದಾರೆ. ನಮ್ಮ ದೇಶದಲ್ಲಿ ಸುಮಾರು 2,000 ಹೆಚ್ಚು ಮಸೀದಿಗಳನ್ನು ಅವರು ನಿರ್ಮಿಸಿದ್ದಾರೆ. ಇವರು 1,500 ಎಕರೆಯ ಹೊಸ ಯೋಜನೆಯಾದ ನಾಲೆಜ್ ಸಿಟಿ ನಿರ್ಮಾಣ ಹಂತದಲ್ಲಿ ಇದರಲ್ಲಿ ಯುನಾನಿ ಮೆಡಿಸಿನ್, ಲಾ ಕಾಲೇಜ್, ಇತರ ಅನೇಕ ಶಿಕ್ಷಣ ಸಂಸ್ಥೆ ಕೆಜಿ ಕ್ಲಾಸ್ನಿಂದ ಪಿಜಿ ತನಕ ಶಿಕ್ಷಣ ಕೊಡುವ ಕಾರ್ಯಕ್ರಮ ಜಾರಿಯಲ್ಲಿದೆ. ಇದಲ್ಲದೆ ಕಾಶ್ಮೀರ, ಗುಜರಾತ್, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ 100 ಶಾಲೆಗಳನ್ನು ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ ಆಶಾ ಕೇಂದ್ರವಾಗಿದ್ದಾರೆ. ಆಸಾಮ್ನಲ್ಲಿ ಕೂಡ ಮದ್ರಸಾ, ಮಸೀದಿ ಹಾಗೂ ಶಾಲೆ ನಿರ್ಮಾಣ ಕಾರ್ಯಗಳನ್ನು ನಡೆಯುತ್ತಾ ಇದೆ. ಭಾರತದಾದ್ಯಂತ ಕುಡಿಯುವ ನೀರಿನ ಯೋಜನೆಯಲ್ಲಿ 2,000 ಹೆಚ್ಚು ಬೋರ್ವೆಲ್ಗಳನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಇಂತಹ ಮಹತ್ವ ಕೆಲಸಗಳನ್ನು ಮಾಡಲು ಎಲ್ಲರಿಂದಲೂ ಸಾಧ್ಯವಿಲ್ಲ. ಅಲ್ಲಾಹು ಇಂತಹ ಕೆಲಸವನ್ನು ಬರೇ ಕೆಲವರನ್ನು ಮಾತ್ರ ನೇಮಿಸುತ್ತಾರೆ. ಇಂಥವರು ಕೋಟಿಯಲ್ಲಿ ಒಬ್ಬರು ಸಿಗುವುದು ಕಷ್ಟ. ಆದರೆ ಅಲ್ಲಾಹು ಎಪಿ ಉಸ್ತಾದ್ ಅವರನ್ನು ಇದರಲ್ಲಿ ಆಶೀರ್ವದಿಸಿದ್ದಾರೆ ಎಂದರೆ ಆಶ್ಚರ್ಯವಲ್ಲ. ಇದು ಒಬ್ಬ ಮನುಷ್ಯನಿಗೆ ಮಾಡಲಾದ ಕೆಲಸವಲ್ಲವೆಂದು ನಾನು ಹೇಳಲು ಬಯಸುತ್ತೇನೆ. ಇವರ ಕಾರ್ಯ ಚತುರ್ಥೆಯನ್ನು ಗಮನಿಸಿ ಅಮೆರಿಕದ ಜಾರ್ಜ್ ಟೌನ್ ಯೂನಿವರ್ಸಿಟಿ ವಿಶ್ವದ ಪ್ರಭಾವಿ 500 ಮುಸ್ಲಿಮರ ಪಟ್ಟಿಯಲ್ಲಿ ಎಪಿ ಉಸ್ತಾದ್ ಅವರನ್ನು ಸೇರಿಸಿದ್ದಾರೆ. ಕಳೆದ 6 ವರ್ಷಗಳಿಂದ ಅಂದರೆ 2009 2014 ಇವರು ಈ ಸ್ಥಾನವನ್ನು ಪಡೆದಿದ್ದಾರೆ ಎಂಬುದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ. ಇಂತಹ ಜನಪ್ರಿಯ ಕೆಲಸವನ್ನು ಮಾಡಲು ಎಪಿ ಉಸ್ತಾದ್ ಅವರಿಗೆ ಅಲ್ಲಾಹು ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಶಕ್ತಿಯನ್ನು ದಯಪಾಲಿಸಿ ಎಂದು ನಾವೆಲ್ಲರೂ ಅಲ್ಲಾಹುವಿನಲ್ಲಿ ಪ್ರಾರ್ಥಿಸೋಣ. ಈ ಸಂದರ್ಭದಲ್ಲಿ ಅತ್ಯಂತ ನೋವಾಗುವ ವಿಷಯವೇನೆಂದರೆ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಒಗ್ಗಟ್ಟು ಎಲ್ಲಿ ನೋಡಿದರೂ ತಮ್ಮ ತಮ್ಮಲ್ಲಿ ಭಿನ್ನ ಮತ. ಇದರಿಂದ ನಮ್ಮ ಸಮಾಜಕ್ಕೆ ಆಗುವ ನಷ್ಟ ಎಷ್ಟೆಂದು ಹೇಳಿದರೂ ಸಾಧ್ಯವಿಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟು ಸೇರಿ ಎಪಿ ಉಸ್ತಾದ್ರವರ ಕೈ ಜೋಡಿಸಿ ನಮ್ಮ ಭಿನ್ನಾಭಿಪ್ರಾಯಗಳನ್ನು ಆದಷ್ಟು ಪರಿಹರಿಸಲು ನಾವು ಪ್ರಯತ್ನಿಸಬೇಕು. ಎಪಿ ಉಸ್ತಾದ್ ಅವರ ಈ ಯಾತ್ರೆ ಮುಸ್ಲಿಂ ಸಮಾಜದ ಒಗ್ಗಟ್ಟಿನ ಪ್ರಯತ್ನದ ಪ್ರಥಮ ಹೆಜ್ಜೆ ಎಂದು ನಾನು ಭಾವಿಸುತ್ತೇನೆ. ಇದು ಬೆಳ್ಳಿ ಹಬ್ಬವನ್ನು ಆಚರಿಸಿರುವ ಕರ್ನಾಟಕ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಅವರು ಕೂಡ ಈ ದಿಕ್ಕಿನಲ್ಲಿ ನಮ್ಮ ಸಮಾಜದ ಒಟ್ಟಿಗೆ ಐಕ್ಯತೆ ಶ್ರಮ ಪಡಬೇಕೆಂದು ನಾನು ಕಳಕಳಿಯಾಗಿ ಕೇಳಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಇದರ ಉದ್ಘಾಟನೆಯನ್ನು ಹೇಳಿದ ನಮ್ಮೆಲ್ಲರ ರಾಜ್ಯ ನಮ್ಮ ಮುಖ್ಯಮಂತ್ರಿಯವರ 6.5 crore ಜನರ ಮನೆಗೆದ್ದ ಮಹಾಭಾವರು ಈ SSF ಬೆಳ್ಳಿ ಹಬ್ಬದ ಕೊನೆಯ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಭಾಷಣ ಮಾಡಿದ್ದು ಒಪ್ಪಿದ್ದು
ನಮ್ಮೆಲ್ಲರ ಭಾಗ್ಯವೆಂದು ನಾನು ತಿಳಿಯುತ್ತೇನೆ. ಸಮಸ್ತ ಮುಸಲ್ಮಾನರ ಪರವಾಗಿ ನಾನು ಅವರನ್ನು ಅಭಿನಂದಿಸುತ್ತೇನೆ. ನಮ್ಮ ಮುಸಲ್ಮಾನ್ ಸಮಾಜವನ್ನು ಮಾತ್ರವೇ ಅಲ್ಲ, ಎಲ್ಲಾ ಸಮಾಜದವರನ್ನು, ಜನತೆಯನ್ನು ಒಂದೇ ತರವಾಗಿ ನೋಡಿಕೊಳ್ಳುವಂತಹ ವಿಶಾಲತೆಯ ಮನೋಭಾವವನ್ನು ಹೊಂದಿದ ಈ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಮೊದಲ ಕೊಡುಗೆ ಬಡವರಿಗೆ ಅನ್ನಭಾಗ್ಯ ಮತ್ತು ಕ್ಷೀರಭಾಗ್ಯವಾಗಿದೆ. ಇದರಿಂದ ಇವರು ಬಡವರಲ್ಲಿ ಇವರಲ್ಲಿ ಎಷ್ಟು ಕಳಕಳಿ ಇದೆ ನಮಗೆಲ್ಲರಿಗೂ ಗೊತ್ತಾಗುತ್ತದೆ. ಕೊನೆಯದಾಗಿ ನಾನು ನನಗೆ ಈ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಪವಿತ್ರವಾದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಟ್ಟ ಎಸ್ಎಸ್ಎಸ್ ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ಸಹೋದರರಿಗೂ ನಾನು ನನ್ನ ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೊಂದಿಗೆ ರಾಜ್ಯ ಅರಣ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಶ್ರೀ ವಿ ರಮಾನಾಥ್ರಯ್ಯವರಿದ್ದಾರೆ. ಅವರಿಗೆ ಪುಷ್ಪ ನೀಡಿ ಎಸ್ಎಂಆರ್ ರಶೀದ್ ಅವರು ಸನ್ಮಾನಿಸಲಿದ್ದಾರೆ. ಅದರೊಂದಿಗೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಯುಎಇ 3ನೇ ಆಂಬ್ಯುಲೆನ್ಸ್ ಅನ್ನು ಈ ರಾಜ್ಯದ ಜನತೆಗೆ ಲೋಕಾರ್ಪಣೆ ಮಾಡಲಿದೆ. ಆ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ರಾಜ್ಯದ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ಗೆ ನೀಡಿ ನಮ್ಮ ಕೆಸಿಎಫ್ ನಾಯಕರಾದಂತಹ ಶೇಖ್ ಬಾವ್, ಪಿಎಂಎಚ್ ಅಬ್ದುಲ್ ಹಮೀದ್, ಬಶೀರ್ ಪೊಳುವಾರ್, ಹುಸೇನ್ ಅಜಿ ಕಿನ್ಯ, ಹಬೀಬ್ ಕೋಯಾ ಕುವೈತ್, ಇವರೆಲ್ಲರೂ ರಾಜ್ಯದ ಮಂತ್ರಿಗಳಾದಂತಹ ಸನ್ಮಾನ್ಯ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ಗೆ ನೀಡಿ ಗೌರವ ಲೋಕಾರ್ಪಣೆ ಮಾಡಲಿದ್ದಾರೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಈ ಒಂದು ಕಾರ್ಯಕ್ರಮ ಇಷ್ಟಷ್ಟು ಯಶಸ್ಸು ಆಗಬೇಕಾಗಿದ್ರೆ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತಹ ಕರ್ನಾಟಕ ವಕ್ಫ್ ಬೋರ್ಡ್ನ ಸದಸ್ಯರಾಗಿರುವಂತಹ ಹಾಜಿ ಶಾಫಿ ಸಹದಿ ಅವರಿಗೆ ಸನ್ಮಾನ ಮುಖ್ಯಮಂತ್ರಿ ಕೈಯಿಂದ ಒಂದು ಸಾಲ ಮತ್ತು ಒಂದು ಹೂವಂತವನ್ನು ಕೊಟ್ಟು ಸನ್ಮಾನಿಸಬೇಕೆಂದು ನಾವು ತೀರ್ಮಾನ ಮಾಡಿದ್ದೇವೆ. ತಾವೆಲ್ಲರೂ ಸಹಕಾರ ಕೊಡಬೇಕೆಂದು ಕೇಳಿಕೊಳ್ತಾನೆ. ಶಾಫಿ ಸಹದಿ ಅವರು ಮುಂದೆ ಬರಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದೆರಡು ಮಾತುಗಳನ್ನು ಮಾತಾಡಿದ್ದಾರೆ. ಸಾಮಾಜಿಕ ಸಾಮರಸ್ಯದ ಬದುಕಿಗಾಗಿ, ರಾಷ್ಟ್ರದ ಭಾವೈಕ್ಯತೆಗಾಗಿ, ರಾಷ್ಟ್ರದ ಅಖಂಡತೆಗಾಗಿ ಎಪಿ ಉಸ್ತಾದರು ಕೈಗೊಂಡಿರತಕ್ಕಂಥ ಕರ್ನಾಟಕ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಸೇರಿರತಕ್ಕಂಥ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ನ ಎಲ್ಲ ಕಾರ್ಯಕರ್ತರೇ, ನಾನು ಮುಖ್ಯಮಂತ್ರಿಗಳು ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ, ವರ್ತಮಾನ ಕಾಲದ ಅವಶ್ಯಕತೆಗಳನ್ನು ಹೇಳಿದ್ದಾರೆ. ಮನುಷ್ಯನ ಮಧ್ಯೆ ಅಪನಂಬಿಕೆಗಳು ಇರಬಾರ್ದು, ಮನುಷ್ಯ ಮಧ್ಯೆ ವಿಶ್ವಾಸಗಳು ಜಾಸ್ತಿ ಆಗಬೇಕು, ನಮ್ಮ ಮನಸ್ಸಲ್ಲಿ ಪ್ರೀತಿ ಅಂಕುರಿಸಬೇಕು ಅನ್ನುವಂಥದ್ದನ್ನು ಅವರ ಮಾತಿನಲ್ಲಿ ಹೇಳಿದ್ದಾರೆ. ನನಗೆ ಒಂದು ಮಾತನ್ನಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾರು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ದ್ವೇಷ ಮಾಡ್ತಾನೆ ಅವನು ದೇವರನ್ನು ಕೂಡ ಪ್ರೀತಿ ಮಾಡುವುದಿಲ್ಲ. ದೇವರನ್ನು ಯಾರು ಪ್ರೀತಿ ಮಾಡ್ತಾನೆ ಅವನು ಇನ್ನೊಬ್ಬ ಮನುಷ್ಯನನ್ನು ಖಂಡಿತ ಪ್ರೀತಿ ಮಾಡ್ತಾನೆ ಅಂತಕ್ಕಂಥದ್ದು ನನ್ನ ಖಂಡಿತವಾದ ನಂಬಿಕೆ. ಈ ಒಂದು ನಂಬಿಕೆಯ ಮೂಲಕ ನಾವೆಲ್ಲ ಬದುಕಿರ್ತಕ್ಕಂಥವರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ದಿನಗಳು, ಮುಂದಿನ ಸಮಾಜ ಒಂದು ಸುಂದರ ಸಮಾಜ ಆಗಬೇಕು, ಮುಂದಿನ ಸಮಾಜ ಸಾಮರಸ್ಯ ಸಮಾಜ ಆಗಬೇಕು, ಮುಂದಿನ ಸಮಾಜ ಭಾವೈಕ್ಯತೆ ಸಮಾಜ ಆಗಬೇಕು, ಮುಂದಿನ ಸಮಾಜ ಈ ದೇಶದ ಅಖಂಡತೆ ಸಮಾಜ ಆಗ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನೆರಡು ಮಾತನ್ನ ಮುಕ್ತಾಯ ಮಾತನ್ನ ವಾಕೃತವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ರಾಜ್ಯ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಒಂದೆರಡು ಮಾತನ್ನಾಡಲಿದ್ದಾರೆ. ನಮ್ಮ ಮುಂದೆ ರಾಜ್ಯ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರು ಒಂದೆರಡು ಮಾತನ್ನಾಡಲಿದ್ದಾರೆ. ಎಸ್ಎಸ್ಎಫ್ ಮೂಡಬಿದ್ರೆ
ಮೂಡಬಿದ್ರೆ ಎಸ್ಎಸ್ಎಫ್ಗೆ ನಜೀರ್ ಕಾಟಿಪಲ್ಲಾರ್ ಅವರು 50 ಸೆನ್ಸ್ ಜಾಗವನ್ನು ಕೊಡುಗೆ ನೀಡಿದ್ದಾರೆ. ಅದರೊಂದಿಗೆ ನಮ್ಮ ಅಡ್ಯಾರ್ ಕಣ್ಣೂರಿನಲ್ಲಿ ನಡೆಸಲು ಉದ್ದೇಶಿಸಿರುವಂತಹ ನಮ್ಮ ಕೇಂದ್ರ ಸುನ್ನಿ ಕೇಂದ್ರಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಏನಪ್ಪಾಯ ಅಬ್ದುಲ್ಲ ಕುಂಜಿ ಅವರು 5 ಲಕ್ಷ ರೂಪಾಯಿಯನ್ನು ಇಲ್ಲಿ ವಾಗ್ದಾನ ಮಾಡಿದ್ದಾರೆ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಫೆಡರೇಷನ್ನ 25ನೇ ವರ್ಷದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾವೇದಿಕೆ ಉಪಸ್ಥಿತರಿದ್ದು ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ನಮ್ಗೆಲ್ಲರಿಗೂ ಗೌರವಿತರು, ನಮ್ಗೆಲ್ಲರಿಗೂ ಬಹುಮಾನದಂತಹ ಸುಲ್ತಾನ್ ಉಲೇಮಾ ಎಪಿ ಉಸ್ತಾದ್ ಅವರೇ, ಈ ಕಾರ್ಯಕ್ರಮ ಉದ್ಘಾಟಿಸಿದಂತಹ ನಮ್ಗೆಲ್ಲರಿಗೂ ಗೌರವಿತರು, ನೆಚ್ಚಿನ ಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ನಮ್ಗೆಲ್ಲರಿಗೂ ಏಕತೆಯ ಸಂದೇಶ ನೀಡಿದಂತಹ ನಮ್ಗೆಲ್ಲರಿಗೂ ಗೌರವಿತರು, ನಮ್ಗೆಲ್ಲರಿಗೂ ಹಿರಿಯರಾದಂತಹ ಉಡುಪಿ ಮಠದ ಪೇಜಾವರ ಸ್ವಾಮೀಜಿ ಆದಂತಹ ಶ್ರೀ ಶ್ರೀ ವಿಶ್ವತೀರ್ಥ ಸ್ವಾಮೀಜಿ ಅವರೇ, ನಮ್ಗೆಲ್ಲರಿಗೂ ಗೌರವಿತರು ಹಿರಿಯರು, ಪ್ರೀತಿಯ ಸಂದೇಶ ನೀಡಿದಂತಹ ನಮ್ಮೆಲ್ಲ ಧರ್ಮಗುರುಗಳಾದಂತಹ ರೆವರೆಂಡ್ ಫಾದರ್ ವೆಲೇರಿಯನ್ ಡಿಸೋಜರ್ ಅವರೇ, ವೇದಿಕೆ ಮೇಲಿರುವಂತಹ ನಮ್ಮ ಹಿರಿಯ ಎಲ್ಲ ನಮ್ಮ ಹಿರಿಯ ಕಿರಿಯ ನಾಯಕರೇ, ಸಭಾಧ್ಯಕ್ಷನ ವಹಿಸಿದಂತಹ ನಮ್ಗೆಲ್ಲರಿಗೂ ಗೌರವಂತಹ ವೈ ಅಬ್ದುಲ್ ಕುಂಜಾಜ್ ಅವರೇ, ಮುಂದೆ ವೇದಿಕೆ ಎಲ್ಲ ಉಲೇಮಾಗಲೆ ಉಮಾರಾಕಲೆ, ನನ್ನ ಮುಂದಿರುವ ಎಲ್ಲ ಉಲೇಮಾಗಲೆ ಉಮಾರಾಕಲೆ ಸಹೋದರ ಸಹೋದರರೇ, ಎಸ್ಎಸ್ಎಫ್ನ ಎಲ್ಲ ನಮ್ಮ ಆತ್ಮೀಯ ಕಾರ್ಯಕರ್ತರು ಬಂದು ಬಗ್ಗೆ ಇನ್ನಿತರ ಜನಪ್ರತಿನಿಧಿಗಳೇ, ಖಂಡಿತವಾಗಿ ಜಾಸ್ತಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗುದಿಲ್ಲ. ಕರ್ನಾಟಕ ಯಾತ್ರೆ ಸಂಬಂಧದಲ್ಲಿ ಸಂದರ್ಭದಲ್ಲಿ ಈ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಮಾತಾಡುವ ಅವಕಾಶ ಪಡ್ಕೊಂಡಿದ್ದೇನೆ. ಬಹುಶಃ ಈ ವೇದಿಕೆಯನ್ನು ಪ್ರಪ್ರಥಮವಾಗಿ ವೇದಿಕೆಯಲ್ಲಿರುವ ಎಲ್ಲ ಉಲೇಮಾಗಲ ಹಾಗೂ ಎಲ್ಲ ಹಿರಿಯರ ಆಶೀರ್ವಾದ ನಾನು ಪಡೆದುಕೊಳ್ಳೋಕೆ ಇಚ್ಛಿಸುತ್ತಾ, ಬಹುಶಃ ಪ್ರಪ್ರಥಮವಾಗಿ ಎಸ್ಎಸ್ಎಫ್ನ ಎಲ್ಲ ಕಾರ್ಯಕರ್ತರು ನಾನು ಹೃತ್ವಾಗಿ ಅಭಿನಂದಿಸಲಿಕ್ಕೆ ಇಚ್ಛಿಸುತ್ತೇನೆ. ಈ ಒಂದು ಐತಿಹಾಸಿಕವಾದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ನೀವೆಲ್ಲ ತಡೆದ್ದವಾಗಿ ನಿಂತುಕೊಂಡು ಬಹುಶಃ ಎಸ್ಎಸ್ಎಫ್ ಕಾರ್ಯಕರ್ತರು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರ ಸ್ವಾಭಿಮಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ತಾವು ಹೆಚ್ಚಿಸುವಂತಹ ಕೆಲಸ ಮಾಡಿದ್ದೀರಿ ಅಂತ ನಾನು ಶುಭಾಶಯ ಸಲ್ಲಿಸುವಂತೆ ಅವಕಾಶ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಎಷ್ಟೇ ಮಳೆ ಬಂದರೂ ಕೂಡ ನಾವು ಇಲ್ಲಿ ಮಾತ್ರ ಗಟ್ಟಿಯಾಗಿ ನಿಲ್ಲುವುದಲ್ಲ, ಭಾರತ ದೇಶದ ವಿರುದ್ಧ ಯಾರಾದರೂ ಹೋರಾಟ ಮಾಡಿದ್ರೆ ಅಷ್ಟೇ ಬಲಿಷ್ಠವಾಗಿ ನಾವು ಭಾರತದ ಪರವಾಗಿ ನಿಂತು ಅವರಿಗೆ ತಕ್ಕವಾದ ಪಾಠ ಕಲಿಸುವಂತಹ ಶಕ್ತಿಯನ್ನು ಎಸ್ಎಸ್ಎಫ್ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ಇಚ್ಛಿಸುವಂತಹ ಅವಕಾಶ ಮಾಡ್ತೇನೆ. ಬಹುಶಃ ಇವತ್ತು ಎಲ್ಲ ಬಹುಮಾನ ಉಲೇಮಾಗಲ ವಿಶೇಷವಾದ ಮಾರ್ಗದರ್ಶನದಲ್ಲಿ, ಬಹುಶಃ ಯುವ ಜನಾಂಗ ಅವರ ತಂದೆ ತಾಯಿಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಿಯಂದಿರ ಆಸೆಯ ಸಂಪತ್ತಿನ ಜೊತೆಯಲ್ಲಿ ಈ ಸಮುದಾಯದ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡುವಂತಹ ಅವಕಾಶ ಇವತ್ತು ಎಸ್ಎಸ್ಎಫ್ನ ಮುಖಾಂತರ ಇವತ್ತು ಈ ಜಿಲ್ಲೆ ಎಲ್ಲಿ ಜನರಿಗೆ ಸಿಗ್ತಾ ಇದೆ ಅಂತ ನಾನು ಹೇಳಿಕ್ಕೆ ಇಚ್ಛಿಸುವಂತಹ ಕೆಲಸ ಇವತ್ತು ಮಾಡ್ತೇನೆ. ಅದಕ್ಕಾಗಿ ಬಹುಶಃ ಎಲ್ಲ ಉಲೇಮಾಗಳನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿ, ಬಹುಶಃ ನಮ್ಮನ್ನು ಅಗಲಿದಂತಹ ಸುನ್ನಿ ಜಗತ್ತಿನ ದೊರೆ ತಾಜು ಉಲೇಮಾರ ವಿಶೇಷ ಆಶೀರ್ವಾದ, ಅದೇ ರೀತಿ ಬಹುಶಃ ನಮ್ಗೆಲ್ಲರಿಗೂ ಗೌರವ ಕಮಲ್ ಉಲೇಮಾ ಅವರ ವಿಶೇಷವಾದ ಮಾರ್ಗದರ್ಶನ ಮತ್ತು ದೂರದರ್ಶಿತ್ವ ಕಾರ್ಯಕ್ರಮವನ್ನು ನಾವು ಅತ್ಯಂತ ಸ್ವತಂತ್ರಗಾಗಿ ಸಮಾಜದ ಕಟ್ಟಕಡ ಜನರ ವ್ಯಕ್ತಿಗಳ ಕಣ್ಣೀರನ್ನು ಒರೆಸುವಂತಹ ವಿಶೇಷವಾದ ಕಾರ್ಯಕ್ರಮ ನಾವು ಇವತ್ತು ಎಲ್ಲರಿವತ್ತು ಹಮ್ಮಿಕೊಳ್ಬೇಕು ನಾನು ಇವತ್ತು ಹೇಳಿಕೊಳ್ತಾ, ಬಹುಶಃ ಕಮಲ್ ಉಲೇಮಾ ಎಪಿ ವಸ್ತಾದ್ರವ ಬಗ್ಗೆ ವಿಶೇಷವಾಗಿ ಮಾತಾಡುವ ಬಹುಶಃ ನಾನು ಇಷ್ಟು ಆಗಲಿಲ್ಲ, ಆದರೂ ಕೂಡ ಒಂದು ಮಾತು, ಇವತ್ತು ಬಹುಶಃ ಈ ದೇಶದ ಮುಸಲ್ಮಾನ ಸ್ವಾಭಿಮಾನ ಹೆಚ್ಚಿಸುವಂತಹ ವಿಶೇಷವಾದ ಕಾರ್ಯಕ್ರಮಗಳು ಇವತ್ತು ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ, ಆ ದೇಶಗಳಲ್ಲಿ ನಾನು ಕೂಡ ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ದೊರೆಗಳು ಇನ್ನಿತರ ರಾಜರು ಅಲ್ಲಿಯ ಮಂತ್ರಿಗಳು ಇವತ್ತು ಬಂದ ಗೌರವವನ್ನು ಕೊಟ್ಟು ಬಹುಶಃ ಆತಿಥ್ಯ ಸ್ವೀಕಾರ ನೀಡಿ ಅವರಿಂದ ಸಲಹೆ ಸೂಚನೆ ಪಡೆಯುವಂಥದ್ದು ಇಡೀ ದೇಶದ ಸಮುದಾಯಕ್ಕೆ ಕೊಟ್ಟಂತ ಗೌರವ, ಬಹುಶಃ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದುವರಿಸಿಕೊಂಡ ಜವಾಬ್ದಾರಿ ಇವತ್ತು ಪ್ರತಿಯೊಬ್ಬರಿಂದ ಆಗ್ಬೇಕನ್ನು ನಾನು ಹೇಳಿಕ್ಕೆ ಇಚ್ಛಿಸುವಂತ ಕೆಲಸ ಮಾಡುವಂತ. ಅದಕ್ಕಾಗಿ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಸಹೋದರ ಜೀವನ ಸಾಗಿಸುವಂತ ಅವಕಾಶ ಆಗ್ಬೇಕು. ಬಹುಶಃ ನಿಮ್ಮೆಲ್ಲರ ದುವಾ ಆಶೀರ್ವಾದ ಸಹಕಾರದ ಮೂಲಕ ಎಲ್ಲ ನನ್ನ ಕ್ಷೇತ್ರದ ಮತದಾರ ವಿಶೇಷದ ಪ್ರೋತ್ಸಾಹ ಮೂಲಕ ಜನಪ್ರತಿನಿಧಿ ಮಾತ್ರ ಅಲ್ಲ ಆರೋಗ್ಯ ಸಚಿವನಾಗಿ ಕೂತ್ಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ದೀರಿ. ನನಗೆ ಚೆನ್ನಾಗಿ ಗೊತ್ತಿದೆ ಇದು ನಮ್ದೆಲ್ಲ ಟೆಂಪರರಿ ಪವರ್, ಇದೆಲ್ಲ ನಮ್ದೆಲ್ಲ ಪರ್ಮನೆಂಟ್ ಪವರ್ ಅಲ್ಲ, ನಮ್ ಜೀವ ತೀರ್ಬಹುದು ನಾಳೆ ಹೋಗ್ಬಹುದು, ಬಹುಶಃ ಯಾವ್ದು ಕೂಡ ಇದು ಶಾಶ್ವತವಲ್ಲ. ಏನಾದ್ರೂ ಪರ್ಮನೆಂಟ್ ಪವರ್ ಇದ್ರೆ ಬಹುಶಃ ಕಮಲ್ ಉಲೇಮಾರಂತ ಹಿರಿಯರ ಉಲೇಮಾಗಲ ಪವರ್ ಮತ್ತು ಇವತ್ತು ಧಾರ್ಮಿಕ ಮುಖಂಡರ ಪವರ್ ಅದು ಪರ್ಮನೆಂಟ್ ಪವರ್ ಆಗಿದೆ, ಅದು ಬಹುಶಃ ಇಲ್ಲಿಯೂ ಪವರ್ ಇದೆ ಅಲ್ಲಿಯೂ ಪವರ್ ಸಂದರ್ಭದಲ್ಲಿ ಬಹುಶಃ ನಾವೆಲ್ಲರ ಅಂತ ದುವ ಪಡೆದುಕೊಂಡು ಮುಂದುವರೆಕುವಂತ ಅವಕಾಶ ಇವತ್ತು ನಮ್ಮೆಲ್ಲರಿಂದ ಇವತ್ತು ಆಗ್ಲಿ ಅಂತ ಹೇಳಿಕೊಳ್ತಾ ಬಹಳಷ್ಟು ಸಂತೋಷ. ಎಸ್ಎಸ್ಎಫ್ನ 25ನೇ ವಾರ್ಷಿಕೋತ್ಸವ ಈ ಸಂದರ್ಭದಲ್ಲಿ ಇವತ್ತು ಬಹುಶಃ ನಮ್ಮ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಸ್ವಾಸ್ಥ್ಯವಾದ ಆರೋಗ್ಯ ಪೂರ್ವಕವಾದ ಸಮಾಜಕ್ಕೆ ತಮ್ಮ ಒಂದು ಆಂಬ್ಯುಲೆನ್ಸ್ ಮತ್ತು ಇನ್ನಿತರ ಕೊಡುಗೆ ಮೂಲಕ ನಮ್ಮ ಇಲಾಖೆಯ ಪರವಾಗಿ ತಾವು ಇವತ್ತು ಸಮಾಜದಲ್ಲಿ ಕೆಲಸ ಮಾಡ್ತಿದ್ದು ಕೂಡ ಶುಭಾಶಯ ಸಲ್ಲಿಸುತ್ತಾ,
ಬಹುಶಃ ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ಇವತ್ತು ನಾವು ಸಮಾಜ ಕೊಟ್ಟಿದ್ದೇವೆ, ಅದೆಲ್ಲವೂ ಕೂಡ ಸಮಾಜದ ಕಟ್ಟಕಡೆ ಜನ ವ್ಯಕ್ತಿಗೆ ಮುಟ್ಟಿಸಲಿಕ್ಕೆ ತಾವೆಲ್ಲ ಕಾರ್ಯಕರ್ತರು ಮುಂದೆ ನಿಲ್ಬೇಕಂತ ಹೇಳಿಕೊಂಡು ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನನ್ನ ವಿಶೇಷವಾದ ಶುಭಾಶಯ ಅಭಿನಂದನೆ ಸಲ್ಲಿಸಿ ಕೋಶ ಕರ್ನಾಟಕ ಯಾತ್ರೆ ಕೈಗೊಂಡಂತಹ ನಮ್ಗೆಲ್ಲರಿಗೂ ಗೌರವ ಬಹುಮಾನದಂತಹ ಸುಲ್ತಾನ್ ಉಲೇಮಾ ಎಪಿ ವಸ್ತಾದ್ ಅವರಿಗೆ ಕೋಶ ಎಲ್ಲ ಕರ್ನಾಟಕ ರಾಜ್ಯ ಜನತೆ ಪರವಾಗಿ ಸರ್ವರ ಪರವಾಗಿ ನಾನು ವಿಶೇಷವಾದ ಶುಭಾಶಯ ಸಲ್ಲಿಸಿ ಕೋಶ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಿಂದ ಹಲವಾರು ಯೋಜನೆ ಮುಂದೆ ಬರುವಂತಹ ಅವಕಾಶ ಆಗಲಿ ಅಂತ ಹೇಳಿಕೊಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತ್ತುಲ್ಲಾಹಿ ವಬರಕಾತ. ಈ ಯಾತ್ರೆಯ ಉದ್ದಗಲಕ್ಕೂ ಎಪಿ ಉಸ್ತಾದ್ರ ಜೊತೆಯಲ್ಲಿ ವಿವಿಧ ವೇದಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಸನ್ಮಾನ್ಯ ಆರೋಗ್ಯ ಸಚಿವರು, ಕರ್ನಾಟಕ ಯಾತ್ರೆಯ ನಿರ್ದೇಶಕರೊಬ್ಬರಾದ ಚುನಾವ್ ಯುಟಿ ಖಾದರ್ ಅವರಿಗೆ ಅಭಿನಂದನೆಗಳು. ಇದೀಗ ಅನೇಕ ಮಹನೀಯರು ಉಳಮಾಗಳು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಪೇರೋಡು ಸಾಧನವರ ಭಾಷಣ ಇದೆ, ಬೇಕಲು ಸಾಧನವರ ಮಾನವತಾ ಸಂದೇಶ ಕಾರ್ಯಕ್ರಮವಿದೆ, ಎಲ್ಲವೂ ಕೂಡ ಇನ್ಶಾ ಅಲ್ಲಾ ಈ ರೀತಿ ನಡೆಯಲಿದೆ. ಇದೀಗ ಶ್ರೀಫರ ಎಪಿ ಉಸ್ತಾದ್ರವರಿಗೆ ವಿಲ್ಯಾಪಳ್ಳಿ ಉಸ್ತಾದ್ರವರು ಕರ್ನಾಟಕದ ಕನ್ನಡಿಗ ವಿದ್ಯಾರ್ಥಿಗಳ ಸಂಘಟನೆಯಾಗಿರುವ ಮರ್ಕಸ್ನ ಕನ್ನಡ ವಿದ್ಯಾರ್ಥಿ ಸಂಘಟನೆಯಾಗಿರುವ ಕೆಎಸ್ಒ ಕರ್ನಾಟಕ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ಒಂದು ಮೆಮೆಂಟೊ ಕೆಎಸ್ಒನ ನಿರ್ದೇಶಕರಾಗಿರುವ ಬಿಪಿಎಂಫೈಸಿ ಉಸ್ತಾದ್ ವಿಲ್ಯಾಪಳ್ಳಿ ಅವರಿಗೆ ನೀಡಲಿದ್ದಾರೆ. ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಪ್ರಮುಖ ಉದ್ಯಮಿಗಳು, ಸುನ್ನತಿಯ ಮಾತಿನ ಸಹಕಾರಿಯು, ಎಲ್ಲ ಕಾರ್ಯಕ್ರಮಗಳ ತುಂಬು ಸಾನ್ನಿಧ್ಯವಾಗಿರುವ ಚುನಾವ್ ಮನ್ಸೂರ್ ಹಾಜಿ ಚೆನ್ನೈ ಅವರು ಶೇಖರ ಎಪಿ ಉಸ್ತಾದ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿದ್ದಾರೆ. ವಿಲ್ಯಾಪಳ್ಳಿ ಸದ್ ಮೆಮೆಂಟೊ ಕೊಡ್ತಾ ಇದ್ದಾರೆ. ಈ ವೇದಿಕೆಯಲ್ಲಿ ಮಾನವ ಸೇವಾ ಪುರಸ್ಕಾರಕ್ಕೆ ಪಾತ್ರರಾದಂತಹ ಕೆಸಿಎಫ್ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ನ ಯುಎಇ ನ್ಯಾಷನಲ್ ಕೌನ್ಸಿಲ್ ಜನರಲ್ ಸೆಕ್ರೆಟರಿಯಾದ ಹಾಜಿ ಶೇಖ್ ಬಾಬಾ ಅವರು ಒಂದೆರಡು ಮಾತುಗಳ ಮೂಲಕ ಈ ಕಾರ್ಯಕ್ರಮದಲ್ಲಿ ತನ್ನ ಸನ್ಮಾನ ಕಾರ್ಯಕ್ರಮಕ್ಕೆ ಉತ್ತರ ಭಾಷಣ ನೀಡಲಿದ್ದಾರೆ. ಅವರಿಗೆ ಸ್ವಾಗತ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾ ವ ಹಬೀಬಲ್ಲಾಹ್. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ನಮ್ಮೆಲ್ಲರ ಗೌರವಾನ್ವಿತ ಸುಲ್ತಾನುಲ್ ಉಲೇಮಾ ಎಪಿ ಅಬೂಬಕರ್ ಉಸ್ತಾದ್ ಅವರೇ, ಸಂಯುಕ್ತ ಖಾಜಿ ಬೇಕಲ್ ಉಸ್ತಾದ್ರವರೇ, ಇಬ್ರಾಹಿಂ ಖಲೀಲ್ ಬುಖಾರಿ ಸಂಗಲ್, ಇನ್ನಿತರ ಉಲಮಾ ಸಾದಾತುಗಳೇ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ವೈ ಅಬ್ದುಲ್ಲ ಕುಂಜಿ ಅವರೇ, ಮತ್ತು ನನ್ನ ಸಹೋದರ ಎಸ್ಎಸ್ಎಫ್ ಮತ್ತು ಎಸ್ವೈಎಸ್ ಹಾಗೂ ಜಮಿಯತ್ ಉಲಮಾದ ಎಲ್ಲ ಸಂಘಟನಾ ನಾಯಕರುಗಳೇ, ನನ್ನ ಸಹೋದರರೇ, ಮಾನವತಾ ಸೇವೆಗೆ ಪುರಸ್ಕಾರ ಕೇಳುವಾಗ ಸ್ವಲ್ಪ ನಾಚಿಕೆಯಾದರೂ ಇದಕ್ಕೆ ಅಗತ್ಯ ಇತ್ತು. ಆಗ ಕೇಳುವಾಗ ಹೇಳುವಂತಹ ಒಂದೇ ಉತ್ತರ, ನೀವು ಮಾಡುವಂತಹ ಸೇವೆಗೆ ಒಂದು ಸ್ಫೂರ್ತಿ ಸಿಗಲಿ, ಅದಕ್ಕಾಗಿ ನಿಮ್ಮನ್ನು ನಾವು ಗೌರವಿಸ್ತಾ ಇದ್ದೇವೆ. ಎಸ್ಎಸ್ಎಫ್ಗೆ ನಾನು ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ನೆರೆದಿದ್ದಂತಹ 2 ಲಕ್ಷಕ್ಕೂ ಮಿಗಿಲಾದ ಈ ಜನಪ್ರವಾಹಕ್ಕೆ ನನ್ನ ಕುಂಬು ಹೃದಯದ ಕೃತಜ್ಞತೆಗಳು. ನನ್ನನ್ನು ನಾನಾಗಿ ಮಾಡಿದಂತಹ ನನ್ನ ಮಾತಾ ಪಿತಾ ಗುರು ವೃಂದ ಮತ್ತು ಕೆಸಿಎಫ್ ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಇಲ್ಲಿ ನಾನು ಹೇಳಬೇಕಾದ ನಿಮಗೆ ಗೊತ್ತಿರಬಹುದು, ನಾನು ಇದೇ ಪ್ರದೇಶದಲ್ಲಿ ಜನಿಸಿ ಇದೇ ಪ್ರದೇಶದಲ್ಲಿ ಕಲಿತು ಬೆಳೆದವ. ನಾನು ಕಲಿತಂತಹ ವಿದ್ಯಾಸಂಸ್ಥೆಗಳು ಬದ್ರಿಯಾ, ಎಸ್ಡಿಎಂ ಮತ್ತು ಎಂಜಿ ಯೂನಿವರ್ಸಿಟಿ, ಇವರ ಇಲ್ಲಿರುವ ಎಲ್ಲ ಗುರುವೃಂದದವರಿಗೆ ನಾನು ಆಭಾರಿಯಾಗಿದ್ದೇನೆ ಇಂತಹ ಪುರಸ್ಕಾರ ಕಲ್ಪಿಸಿಕೊಟ್ಟಕ್ಕೆ. ಇದೇ ಜನವರಿ ತಿಂಗಳಲ್ಲಿ ಕೇರಳ ಸರ್ಕಾರವು ನನಗೆ ಪ್ರತಿಷ್ಠಿತ ಪ್ರವಾಸಿ ಭಾರತೀಯ ಉದ್ಯೋಗ ಪತ್ರವನ್ನು ನೀಡಿ ಗೌರವಿಸಿತು. ಆಗಲೂ ನಾನು ಅವರಲ್ಲಿ ಕೇಳಿದ ಪ್ರಶ್ನೆ, ಇದಕ್ಕೆ ನಾನು ಅರ್ಹನ ಅಂತ. ಆಗ ಅವರೆಲ್ಲರೂ ಹೇಳಿದರು, ಇದು ನಿಮಗೆ ನೀಡುವಂತಹ ಈ ಪುರಸ್ಕಾರ, ನೀವು ಮಾಡಿದಂತಹ ಸೇವೆ ಇಷ್ಟು ಮಾತ್ರ ಸಾಲದು, ಇದಕ್ಕೂ ಇನ್ನೂ ಹೆಚ್ಚು ಸೇವೆ ಮಾಡಬೇಕು, ಅದಕ್ಕಾಗಿ ನಿಮಗೆ ಪುರಸ್ಕಾರವನ್ನು ಕೊಡ್ತಾ ಇದ್ದೇನೆ. ನಾನು ಈ ಪುರಸ್ಕಾರವನ್ನು ಸ್ವೀಕರಿಸಿ ನಿಮ್ಮಂತರ ಒಂದು ಮಾತು ಹೇಳ್ತಾ ಇದ್ದೇನೆ, ನಾನು ಇನ್ನೂ ನಿಮ್ಮೊಂದಿಗೆ ಇದ್ದೇನೆ. ಈ ಪುರಸ್ಕಾರವನ್ನು ನಾನು ಕೆಸಿಎಫ್ಗೆ ಅರ್ಪಿಸ್ತಾ ಇದ್ದೇನೆ. ಈ ಪುರಸ್ಕಾರದ ವತಿಯಿಂದ ಕೊಟ್ಟಂತಹ 1 ಲಕ್ಷ ಚೆಕ್ ಅನ್ನು ಈ ಎಸ್ಎಸ್ಎಫ್ ಮಾಡುವಂತಹ ಜೀವಕಾರುಣ್ಯ ಪ್ರವರ್ತನಕ್ಕೆ ನಾನು ಕೊಡುಗೆಯಾಗಿ ನೀಡುತ್ತಿದ್ದೇನೆ. ನಾವು ಮಾಡುವಂತಹ ಪುಣ್ಯ ಕರ್ಮಗಳು ನಾವು ಅರಿತುಕೊಂಡು ಮಾಡಿರಬೇಕು, ಅಲ್ಲದೆ ದ್ವೇಷ ವಿದ್ವೇಷದಿಂದ ಕೂಡಿಕೊಂಡು ಕಾಂಪಿಟೇಟಿವ್ ತರದಲ್ಲಿ ಯಾವುದೇ
ಕಾರ್ಯಕ್ರಮಗಳನ್ನು ನಾವು ಮಾಡಬಾರದು. ಅಲ್ಲಿ ಹೇಳುವುದು ನಾವು ಮಾಡುವಂತಹ ಪ್ರಾರ್ಥನೆ ಕೂಡ ನಾವು ಅರಿತುಕೊಂಡು ಮಾಡಿರಬೇಕು. ಈಗಾಗಲೇ ನೀವು ಹಲವಾರು ಭಾಷಣಗಳನ್ನು ಕೇಳಿದ್ದೀರಿ, ಇನ್ನೂ ಕೇಳಲಿದ್ದೀರಿ. ಆದ್ದರಿಂದ ನನ್ನ ಈ ಎರಡು ಮಾತನ್ನು ಇಲ್ಲಿಗೆ ಚುಟುಕುಗೊಳಿಸುತ್ತೇನೆ. ಕೆಸಿಎಫ್, ಯುಎಇ ಮತ್ತು ಗಲ್ಫ್ ರಾಷ್ಟ್ರಾದ್ಯಂತ ಈ ಪ್ರೋಗ್ರಾಮ್ ಅನ್ನು ಲೈವ್ ಆಗಿ ಕಾಣುತ್ತಿರುವವರಿಗೆ ನಾನು ತುಂಬ ಹೃದಯದಿಂದ ಎಲ್ಲಾ ಸೇವೆಗಳು, ಈ ಆಂಬ್ಯುಲೆನ್ಸ್ ನೀಡಿ ಕೊಡುಗೆಯಾಗಿರಲಿ, ಗಾಳಿ ಕುರ್ಚಿಯಾಗಿರಲಿ, ಇನ್ನಿತರ ಸಾಮಾಜಿಕ ಸೇವೆಗಳಿಗೆ ಒದಗಿಸಿ ತಂದಂತಹ ಎಲ್ಲಾ ಐಟಂಗಳನ್ನು ಕೊಟ್ಟದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಇಲ್ಲಿ ಕೃತಜ್ಞತೆ ಅರ್ಪಿಸ್ತಾ ಎಸ್ಎಸ್ಎಫ್ನ 25ನೇ ವಾರ್ಷಿಕೋತ್ಸವ ಅಭಿನಂದನಾ ಅರ್ಹವಾಗಿದೆ. ಅದಕ್ಕೆ ಅಲ್ಲಾಹು ಎಲ್ಲ ವಿಧ ಯಶಸ್ಸನ್ನು ನೀಡಲಿ ಮತ್ತು ನಮ್ಮೆಲ್ಲರ ಪೂಜ್ಯ ಎಪಿ ಉಸ್ತಾದ್ರವರಿಗೆ ಅಲ್ಲಾಹು ದೀರ್ಘಾಯಸ್ಸು ಕರುಣಿಸಲಿ. ಇನ್ನು ಮುಂದಿನ ಯಾತ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದಾಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ, ಅದು ಕೂಡ ಅಲ್ಲಾಹು ನೆರವೇರಿಸಿಕೊಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ವಾಹಕರು ದಹವಾನವನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಾನು ಈಗಾಗಲೇ ಯಾತ್ರೆ ಹೋಗ್ತಾ ಇದ್ದೇನೆ, ನೀವೆಲ್ಲರೂ ದುವಾ ಮಾಡಬೇಕಾಗಿ ವಿನ್ನವಿಸ್ತಾ ಇದ್ದೇನೆ. ಕ್ಷಮಿಸಿ, ಅನೇಕ ಮಹನೀಯರು, ಉಸ್ತಾದಗಳು, ಒಳಮಾಗಳು, ಸಾದಾತ್ಗಳು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ಸಮಯವು ಬಹಳ ಸೀಮಿತವಾಗಿದ್ದರಿಂದ ಅವರ ಕಾರ್ಯಕ್ರಮದ ಶೆಡ್ಯೂಲ್ನಲ್ಲಿ ಬಹಳ ಇಕ್ಕಟ್ಟು ಮತ್ತು ಒತ್ತಡ ಇದ್ದುದರಿಂದ ಎಲ್ಲ ಒಳಮಾಗಳನ್ನು ಈ ಸಂದರ್ಭದಲ್ಲಿ ಭಾಷಣಕ್ಕೆ ಆಹ್ವಾನ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಶೇಖನ ಬೇಕಲ್ ಉಸ್ತಾದ್, ಶೇಖನ ಮಾಣಿ ಉಸ್ತಾದ್, ಶೇಖನ ಮಂಜನಾಡಿ ಉಸ್ತಾದ್, ಎಡಪಾಲ ಉಸ್ತಾದ್, ಅದೇ ರೀತಿ ಅನೇಕ ಸಾಧಾರ್ಥಗಳು, ಮಾಟೂತಂಗ್, ಸಾಧಾರ್ಥಂಗ್, ಬಾಯಾರ್ಥಂಗ್, ಅದೇ ರೀತಿಯಲ್ಲಿ ಪಿ ಕೆ ಎಂ ಸಪಾ ಬಿರಿಯಲ್ಲೂರ್, ಮೊಹಮ್ಮದ್ ಕುಂಜಿ ಸಪಾಬಿ ಕೊಲ್ಲಂ, ಪಳ್ಳಂಗೋಡ ಅಬ್ದುಲ್ ಖಾದರ್ ಮದಿನಿ, ಅನೇಕ ಮಹಿಳೆಯರಿದ್ದಾರೆ, ಚುಳ್ಳಿಕೋಡ ಹುಸೇನ್ ಸಪಾಫಿ ಉಸ್ತಾದ್, ಡಾಕ್ಟರ್ ಫಾರೂಕ್ ನಾಯಿಮಿ, ಸೈಯದ್ ಶಹಾಬುದ್ದೀನ್ ತಂಗಳ ಎಮ್ಮೆಮಾಡು, ಸೈಯದ್ ಹಾರೂನ್ ತಂಗಳ ಭದ್ರಾವತಿ, ಶಹೀದುದ್ದೀನ್ ತಂಗಳ ಶಿವಮೊಗ್ಗ, ಅನೇಕ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅದೇ ರೀತಿ ದುಬೈಯಿಂದ ಈ ಒಂದು ಕಾರ್ಯಕ್ರಮಕ್ಕಾಗಿ ವಿಶೇಷವಾಗಿ ಆಗಮಿಸಿದ ಇಕ್ಬಾಲ್ ಅಬ್ದುಲ್ ಹಮೀದ್, ಅದ್ಭೂರ್ ಗ್ರೂಪಿನ ಮುಖ್ಯಸ್ಥರಾದಂತಹ ಜನಾಬ್ ಇಕ್ಬಾಲ್ ಅಬ್ದುಲ್ ಹಮೀದ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಎಪಿ ಉಸ್ತಾದ್ರ ಆಪ್ತರಾದಂತಹ ಶಾಲಿಯಂ ಅಬ್ದುಲ್ ಕರೀಂ ಹಾಜಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮನ್ಸೂರ್ ಚೆನ್ನೈ ಮನ್ಸೂರ್ ಹಾಜಿ ಆಗಮಿಸಿದ್ದಾರೆ. ಕಣಚೂರು ಮೋಡು ಹಾಜಿ ಅವರು ಬಂದಿದ್ದಾರೆ. ಕುಚ್ಚೂರ್ ಅಬ್ದುಲ್ ರಹಮಾನ್ ಹಾಜಿ ಅಬುದಾಬಿಯ ಬನಿಯಾಸ್ ಬೇಕ್ ಸಂಸ್ಥೆಯ ಮುಖ್ಯಸ್ಥರಾದ ಕುಚ್ಚೂರ್ ಅಬ್ದುಲ್ ರಹಮಾನ್ ಹಾಜಿ, ದುಬೈಯ ಉದ್ಯಮಿಯಾದ ಬಳುವಾರ್ ಬಶೀರ್ ಹಾಜಿ, ಪುತ್ತೂರ್ ಉಸ್ಮಾನ್ ಹಾಜಿ, ಅದೇ ರೀತಿ ಉಸ್ಮಾನ್ ಹಾಜಿ ನಾಪಕ್ಲು, ಕುವೈತ್ ಕೆಸಿಎಫ್ ಅಧ್ಯಕ್ಷರಾಗಿರುವ ಜನಾಬ್ ಹಬೀಬ್ ಕೋಯ, ಕತರ್ ಕೆಸಿಎಫ್ನ ಜನರಲ್ ಸೆಕ್ರೆಟರಿ ಅಬ್ದುಲ್ ರಹೀಂ ಸಹದಿ, ಅಧ್ಯಕ್ಷರಾದಂತಹ ಫಾರೂಕ್ ಸಫಾಫಿ ಇರುಮಾಡ್, ಅದರ ಮಾಜಿ ಕೋಶಾಧಿಕಾರಿಗಳಾದಂತಹ ಜನಾಬ್ ನಜೀರ್ ಹುಸೈನ್, ಮುಖ್ಯರ ಇಬ್ರಾಹಿಂ ಹಾಜಿ, ಹುಸೈನ್ ಹಾಜಿ ಕಿನ್ಯಾ, ಅಶ್ರಫ್ ಹಜ್ ಅಡಿಯಾರ್ ಹಾಜಿ, ಎಲ್ಲ ಮಹನೀಯರು ಭಾಗವಹಿಸಿದ್ದಾರೆ. ಕಣಚೂರು ಮೋಣು ಹಾಜಿ ಅವರಿದ್ದಾರೆ. ಡಾಕ್ಟರ್ ಫಾಜಿಲ್ ಹಜರತ್ ಅವರಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನ ಗೌರವಪೂರ್ವಕ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಇದೀಗ ಒಂದು ಸಿಡಿಯ ಬಿಡುಗಡೆ ಕಾರ್ಯಕ್ರಮ, ಕೆಪಿ ಉಸ್ತಾದ್ ಅವರ ಕರ್ನಾಟಕ ಯಾತ್ರೆ ಗುಲ್ಬರ್ಗದಿಂದ ಪ್ರಾರಂಭಗೊಂಡು ಅದು ಬಿಜಾಪುರಕ್ಕೆ ತಲುಪಿದಾಗ ಇರುವಂತಹ ಘಟನಾವಳಿಗಳ ಒಂದು ಆವಿಷ್ಕಾರ. ಪ್ರಿಯಪಟ್ಟ ಸಹೋದರಿಗಳೇ, ನೇರತೆ ನಿಂಗ അറിഞ്ഞതുപോലെ കർണാടക സുന്നത്ത് ജമാഅത്തിന്റെ പ്രവർത്തനത്തിന് അടിയാർ കണ്ണൂർ എന്ന സ്ഥലത്ത് രാകേഷ് ബിടി മുഹമ്മദ് ഹാജി അവർ സൗജന്യമായി ഞങ്ങൾക്ക് നൽകിയ സ്ഥലത്ത് ആണ് ബിൽഡിംഗ് എടുക്കുന്നത്. അതാണ് ഇവിടെ തറക്കല്ലിട്ടത്. അള്ളാഹു തആല അത് പൂർത്തിയാക്കട്ടെ. മുഹമ്മദ് ഹാജിക്ക് അള്ളാഹു തആല വലിയ ബർക്കത്ത് ചെയ്തു കൊടുക്കട്ടെ. 60 സെന്റ് സ്ഥലം അദ്ദേഹം തന്നിട്ടുണ്ട്. 60 സെന്റ് നേരത്തെ 50 ഒരിക്കൽ പറഞ്ഞിരുന്നു, അതിൽ കേസൊക്കെ ഉണ്ടായി, അതെല്ലാം ഒഴിവായിപ്പോ അൽഹംദുലില്ലാ അതിന്റെ കൂടെ 10 സെന്റ് കൂടി കൂട്ടിച്ചേർത്തു. SSF അതിന്റെ കൂടെ 15 സെന്റ് വിലക്ക് വാങ്ങുകയും ചെയ്തു. അങ്ങനെ ആ സ്ഥലത്താണ് ഈ സ്ഥാപനമുണ്ടാക്കുന്നത്. അതിന് നേരത്തെ ഡോക്ടർ ശംഷീർ സാഹിബ് 10 ലക്ഷം രൂപ സംഭാവന ചെയ്തു. ആ കൂട്ടത്തിൽ നിങ്ങളെ കൊണ്ട് കഴിയുന്ന എല്ലാവിധ സഹായങ്ങളും ചെയ്യണം എന്ന് ഞാൻ ഓർമ്മപ്പെടുത്തുന്നു. മലയാളം മനസ്സിലാകാത്തവർക്ക് ഞാൻ ഈ പറഞ്ഞതൊന്ന് തർജ്ജമ ചെയ്ത് കൊടുക്കണം. പൈസ കിട്ടണം, എവിടുന്ന് കിട്ടണമോ?
ഒരു അഞ്ചു കോടി ഉറുപ്പ കിട്ടണം. ഏനപ്പോയ് അബ്ദുള്ള കുഞ്ഞ് ഹാജി 5 ലക്ഷം ഉറുപ്പ, അത് 10 തന്നെ 10 ലക്ഷം ഉറുപ്പ. അള്ളാഹു അക്ബർ, അള്ളാഹു അക്ബർ. അബ്ദുള്ള കുഞ്ഞ് ഹാജി അല്ലാണ്ട് ഒരു ആരാ നമുക്കുള്ളത്? ഇങ്ങനെ ഇപ്പൊ ഉറച്ചു നിന്നിട്ട് എന്ത് ആക്ഷേപങ്ങളുണ്ടായിട്ടും ഇതിന്റെ അധ്യക്ഷനായി നമ്മുടെ സമ്മേളനത്തിൽ നിന്ന് നിന്നില്ലേ? അള്ളാഹു അദ്ദേഹത്തിന് ദീർഘായുസ് കൊടുക്കട്ടെ. എല്ലാ ഓരോ കൊല്ലവും നമുക്ക് സൗജന്യമായി ഒരു കുട്ടികളെ പഠിപ്പിച്ചിരുന്നുണ്ട്. അള്ളാഹു തആല അദ്ദേഹത്തിന് തൗഫീഖ് ചെയ്യട്ടെ. ഇനിയിപ്പോ നമ്മളെ മോനുഹാജിക്കും ഒരു മെഡിക്കൽ കോളേജ് കിട്ടിയിട്ടുണ്ട്. അവിടെ സൗജന്യമായിട്ട് ഓരോ കുട്ടിയെ നമുക്ക് എല്ലാ കൊല്ലവും തരണം. കണച്ചൂർ മോനു ഹാജി 5 ലക്ഷം പൊറുപ്പിക്ക. അള്ളാഹു ബർക്കത്ത് ചെയ്യട്ടെ. അള്ളാഹു ആർക്കും സന്തോഷക്കോട് ഉണ്ടാവില്ല. പ്രസംഗം തന്നെ കേൾക്കാനല്ലല്ലോ, ഇതെല്ലാം നടക്കട്ടെ. ആ 10 കോടി ഉറുപ്പിന്റെ പദ്ധതിയാ. ഞാൻ പിന്നെ ഇവിടുന്ന് കിട്ടുന്ന കാര്യം പറയാള്, പിന്നെ ആരാളുള്ളത്? പിന്നെ പറഞ്ഞാ മതി, പരിപാടി നടക്കട്ടെ. നമ്മളെ എം എൽ എ നെല്ലിക്കുന്ന് ഇവിടെ ഉണ്ട് പ്രസംഗ. ആ അപ്പൊ അതിനിടയ്ക്ക് ഒരു എം എൽ എമാർക്ക് വെച്ചിട്ടുണ്ടാവൂ. ആയിക്കോട്ടെ, ഇൻഷാല്ല. കരീമാജി ചാലിയം, ബഹുമാനപ്പെട്ട കർണാടക യാത്രയുടെ സാരഥി സുൽത്താൻ ലുലമ എ പി ഉസ്താദിന്റെ മാലയിട്ട് സ്വാഗതം ചെയ്യുന്നു. അല്ലാഹു അക്ബർ, അല്ലാഹു അക്ബർ, അല്ലാഹു. നമ്മെ ഗുൽബർഗ ബിജാപുരകള കർണാടക യാത്രയ ദൃശ്യാവിഷ്കാരവണ്ണം ഹൊന്നിരുവ കാന്തപുരം ഉസ്താദിന്റെ കർണാടക യാത്ര എന്നിവ സീഡിയണ്ണു. ഇതിക കാസർഗോഡ് എം എൽ എ ജനാബ് എൻ എ നെല്ലിക്കുന്ന് അവർ സന്മാനരാദ എസ് എസ് എഫ് മാജി രാജ്യാധ്യക്ഷ കാവൽഘട്ട ഹസരത്ത് അവരെ എടുക്ക ಅದನ್ನು ಪ್ರಕಾಶನ ಮಾಡುತ್ತಾರೆ. ಎನ್ಎ ನೆಲ್ಲಿಕುಂಬ ಹಾಗೂ ಕಾವಲ್ಘಟ್ಟ ಹಸರತ್ತರವನ್ನು ಆಹ್ವಾನಿಸ್ತಾ ಇದ್ದೇನೆ. ಜನಾಬ್ ಕಾಸರಗೋಡು ಉದ್ಯಮಿಯಾದ ಮುಖರಿ ಇಬ್ರಾಹಿಂ ಹಾಜಿ ಆಸ್ಥಾನಕ್ಕೆ 1 ಲಕ್ಷ ರೂಪಾಯಿ ತಂದು ವಾಗ್ದಾನ ಚೆಯ್ದು. ಡಿ ಕೆ ಹಮೀದ್ ಹಾಜಿ 1 ಲಕ್ಷ ವಾಗ್ದಾನ ಚೆಯ್ದಿರುತ್ತೆ. ಅಡ್ಯಾರ್ ಕಂಡೂರಿನಲ್ಲಿ ರಾಜೇಶ್ ಮೊಹಮ್ಮದ್ ಹಾಜಿ ಅವರು ನೀಡಿರುವ ಜಾಗದಲ್ಲಿ ಒಂದು ಬೃಹತ್ತಾದ ಅಹಲು ಸುನ್ನತಿ ವಲ್ ಜಮಾಅತ್ನ ಆಸ್ಥಾನ ಕೇಂದ್ರ ನಿರ್ಮಾಣವಾಗಲಿದೆ. ಅದೇ ಈಗ ಶಿಲಾನ್ಯಾಸ ಮಾಡಲ್ಪಟ್ಟಿರುವ ಅಲ್ ಮರ್ಕಜುಲ್ ಇಸ್ಲಾಮಿ ಅದರ ಕಾವಲ್ಘಟ್ಟ ಹಸರತ್ ಅವರಿಗೆ ನೀಡುತ್ತ ಕಾಂದವರ ಮುಸ್ತಾದಿಂದ ಕೇರಳ ಯಾತ್ರ ಕರ್ನಾಟಕ ಯಾತ್ರ ಎನ್ನುವ ಸೀಡಿಯನ್ನು ಕಾಸರಗೋಡ್ ಎಂ ಎಲ್ ಎ ಜನಾಬ್ ಎನ್ನೆ ನೆಲ್ಲಿಕುಂದ್ ಕಾವಲ್ಘಟ್ಟ ಹಸರತ್ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ಹಸರತ್ ಅವರಿಗೆ ನೀಡಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದೀಗ ನಿಮ್ಮ ಮುಂದೆ ಒಂದೆರಡು ಮಾತುಗಳ ಮೂಲಕ ಇಡೀ ಕೇರಳದ ಪ್ರತಿನಿಧಿಯಾಗಿ ಸನ್ಮಾನ್ಯರಾದ ಎನ್ನೆ ನೆಲ್ಲಿಕುಂದವರು ಒಂದೆರಡು ಮಾತುಗಳಿಂದ ಶುಭ ಹಾರೈಸುತ್ತಾರೆ. ಆಶಿಫ್ ಕುಂಬ್ರಾ ಎಂಬ ಒಂದು ಮಗು ಕಾಣೆಯಾಗಿದ್ದಾರೆ. ಆಶಿಫ್ ಕುಂಬ್ರಾ ಎಲ್ಲಿದ್ದರೂ ವೇದಿಕೆ ಎಡಭಾಗಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ. ಆವೇಶಕರವೂ ಪುಣ್ಯಂ ನಿರಂಜದುಮಾಯ ಈ ಚಡಂಗಿಂಡೆ ಅಧ್ಯಕ್ಷ ನಮ್ಮ ಎಲ್ಲರೊಡೆಯೂ ಪ್ರಿಯಂಕರನಾಯ ಏನಪ್ಪೈ ಅಬ್ದುಲ್ಲ ಕುಂಜಾಜಿ ಸಾಹಿಬ್ ಅವರುಗಳೆ, ನಮ್ಮ ರಾಜ್ಯತೆ ತನ್ನ ಆತ್ಮೀಯ ಚೈತನ್ಯತೆ ವೆಳಿಚ್ಚಮಾಯ ಉಸ್ತಾದ್ ಕಾಂದಪುರಂ ಎ ಪಿ ಅಬೂಬಕ್ಕರ್ ಮುಸ್ಲಿಯಾರ್ ಅವರುಗಳೇ, ವೇದಿಯಲ್ಲುಳ್ಳ ಪಂಡಿತನ್ಮಾರೆ, ಜನಪ್ರತಿನಿಧಿಗಳೇ, ನೇತಾಕನ್ಮಾರೆ, ಉಸ್ತಾದ್ ಅವರು ನಡೆಸಿಯ 2 ಕೇರಳ ಯಾತ್ರೆಗಳೆ ಕುರಿತುಳ್ಳ ಓರ್ಮಗ ನಮ್ಮ ಮನಸ್ಸಿಲ್ ಇಪ್ಪಳುಮುಂಡು. ಅದು ವಳರೆ ವಿಜಯಕರವಾಗಿರುವುದು ಎಂದು ಎಲ್ಲರಿಗೂ ಅರಿಯಾಂ. അതിനേക്കാൾ അതിശയകരമായി എല്ലാവരെയും അത്ഭുതപ്പെടുത്തിക്കൊണ്ട് മറ്റൊരു കർണാടക യാത്ര നടത്തുവാൻ ഉസ്താദിന് കഴിഞ്ഞിരിക്കുകയാണ്. ഇനി ഇവിടെ എല്ലാവരും അഭിലഷിച്ചതുപോലെ നമ്മുടെ എല്ലാവരുടെയും ആഗ്രഹം ഉസ്താദിന്റെ നേതൃത്വത്തിൽ ഒരു ഭാരതയാത്ര നടത്തണമെന്നാണ്. സർവശക്തനായ ജഗന്യന്താവായ അള്ളാഹു ഉസ്താദിന് അതിന് കരുത്തും ആരോഗ്യവും നൽകട്ടെ എന്ന് ഹൃദയം തുറന്ന് പ്രാർത്ഥിക്കുവാൻ ഞാൻ ഈ അവസരം വിനിയോഗിക്കുന്നു. ഞാൻ ദീർഘമായി പ്രസംഗിക്കുവാൻ ആഗ്രഹിക്കുന്നില്ല. ഇന്ത്യ എന്താണ് എന്ന് നമുക്കെല്ലാവർക്കും അറിയാം.
രാഷ്ട്രപിതാവ് ഗാന്ധിജി ആഗ്രഹിച്ച ഇന്ത്യ എന്താണ് എന്ന് നമുക്കറിയാം. നെഹ്റു സ്വപ്നം കണ്ട ഇന്ത്യ എന്താണ് എന്ന് നമുക്കറിയാം. മൗലാന അബുൽ കലാം ആസാദ് അഭിലഷിച്ച ഇന്ത്യ എന്താണ് എന്ന് നമുക്കറിയാം. ആ ഇന്ത്യയുടെ ഒരു പരിച്ഛേദമാണ് നാം ഇന്ന് ഈ വേദിയിൽ കണ്ടത്. വിവിധ മത മേലാധികാരികളെ അണിനിരത്തിക്കൊണ്ട് ഇതാണ് ഇന്ത്യ എന്ന് ലോകത്തോട് ധൈര്യപൂർവ്വം പറയാൻ സാധിച്ച ഉസ്താദിനെ ആത്മാർത്ഥമായി അഭിനന്ദിച്ചുകൊണ്ട് ഈ ചടങ്ങിന് എല്ലാവിധ ആശംസകളും നേർന്നുകൊണ്ട് ഇന്ത്യയുടെ മതസൌഹാർദ്ദത്തിന്റെ തിളങ്ങുന്ന പ്രതീകമായി ഈ സമ്മേളനം മാറിയിരിക്കുന്നു എന്ന് ആത്മാർത്ഥമായി പറഞ്ഞുകൊണ്ട് ഞാൻ എന്റെ വാക്കുകൾ ഉപസമ്മേരിക്കുന്നു. അസ്സലാമു അലൈക്കും വറഹ്മത്തുള്ളാഹി വബറകാത്ത്. കർണാടക സുന്നി വിദ്യാഭ്യാസ ചട്ടുപടികളുടെ സംഘടനയാകിരുവ സുന്നി എഡ്യൂക്കേഷണൽ ഡെവലപ്മെന്റ് കമ്മിറ്റി ഓഫ് കർണാടക SCDC ഇതര രാജ്യ സമിതി വതിയിലെ ശൈഖന AP ഉസ്താദരിക്ക് വന്നു സ്മരണിക്കേണ്ട കൊടലിദ്ദാരെ അതിൽ അധ്യക്ഷ അബ്ദുൽ ജലീൽ സഖാഫി ആകും. അതിലെ പ്രധാന കാര്യദർശി KK മുഹീദ്ദീൻ കാമിൽ സഖാഫി ഇവരെന്ന വേദിക്ക് ആഹ്വാനിച്ചായി. ഈ ഖത്തർ സമിതി വതിയിലെ SCDC മെമെന്റോ സുൽത്താനുൽ ഉലമാരിക്ക് പ്രധാന മാടുത്തിത്താരെ അതര പദാധികാരികളും അവരുടെ അഭിനന്ദനങ്ങളും KCF എന്ന സൗദി അറേബ്യയുടെ കാണിക്ക് നസീർ കാശിപട്ന ഹാഗൂ സലീം കന്യാടി അവർ ഫാറൂഖ് KCF നാഷണൽ ജനറൽ സെക്രട്ടറി ഫാറൂഖ് കാട്ടിപ്പള്ള സലീം കന്യാടി അവർ AP ഉസ്താദിക്ക് കാണിക്കയെന്ന സൗദി അറേബ്യയുടെ KCF അതിയും തന്നെ എടുത്തിട്ടാണ് അതൊക്കെ അവരെന്ന് ആഹ്വാനിച്ചത്. അനേക മഹനീയരും ഉസ്താദുകളും ഇല്ലി മാത്നാടിദ്ദാരെ. നമ്മ സമയ ബഹള സീമിതവാഗിരെ അത്യന്ത ദൊഡ്ഡ ദൊഡ്ഡ വാഗ്മികളും നമ്മ വേദിക്കയിലിദ്ദാരെ. അവരെല്ലാവരും കൂടെ ഇൻഷാ അല്ലാ നമ്മൊന്നിയെ സ്വൽപ്പ സ്വൽപ്പമാക്കി മാത്നാടിദ്ദാരെ. ഇരീക KCF സൗദി അറേബ്യയുടെ വതിയിൽ വന്ന ഉപഹാരവെന്ന് അതര നായകരു ശൈഖന AP ഉസ്താദിക്ക് കൊടുത്തായിദ്ദാരെ. ലൈബ്രറി വാഹന ആകോ ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಖತರ್ KCF ವತಿಯಿಂದ AP ಉಸ್ತಾದವರಿಗೆ ಒಂದು ಚೆಕ್ ಅನ್ನು ಹಸ್ತಾಂತರ ಮಾಡಲಿದ್ದಾರೆ. ಖತರ್ KCF ಅಧ್ಯಕ್ಷ ಹಾಫಿಲ್ ಉಮರು ಫಾರೂಖ್ ಕಾಫಿ ಎಂಎ ಮಾಡು ಅದರ ಕಾರ್ಯದರ್ಶಿ ಅಬ್ದುಲ್ ರಹೀಂ ಸಾದಿ ಬಾಣಮಂಗಳೂರು ಅವರನ್ನು ಆಹ್ವಾನಿಸ್ತಾ ಇದೆ. ಇದೀಗ 500,000 ರೂಪಾಯಿಯ ಚೆಕ್ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ನ ಖತ್ತ ಸಮಿತಿ ವತಿಯಿಂದ ಈ ಕರ್ನಾಟಕ ಯಾತ್ರೆಗೆ ಸಂಬಂಧಪಟ್ಟ ಅನೇಕ ಚಟುವಟಿಕೆಗಳಿಗಾಗಿ ಅದರ ಜನರಲ್ ಸೆಕ್ರೆಟರಿ ಅಬ್ದುಲ್ ರಹೀಂ ಸಾಯಿದಿ KCF ಖತ್ತರ್ ವತಿಯಿಂದ ಚೆಕ್ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಇದೀಗ ಮುಹಿಮ್ಮಾತ್ನ ವಿವಿಧ ಕಾರ್ಯಕ್ರಮಗಳ ಫ್ಲಾಶ್ ಕರ್ನಾಟಕ ಯಾತ್ರೆಯ ಒಂದು ಫ್ಲಾಶ್ ಅನ್ನು ಅದರ ವಿವಿಧ ಆವಿಷ್ಕಾರಗಳನ್ನು ದಾಖಲಿಸಿದ ಒಂದು ಪುಸ್ತಕವನ್ನು ಈಗ ಬಿಡುಗಡೆ ಮಾಡಲಿದ್ದಾರೆ. ಮಾದಿನ್ ಅಕಾಡೆಮಿ ಎನ್ನುವ ವಿಶ್ವೋತ್ತರ ಸಂಸ್ಥೆಯ ಅಧ್ಯಕ್ಷರಾಗಿರುವ ಸೈಯದ್ ಇಬ್ರಾಹಿಂ ಖಲೀಲ್ ಬುಖಾರಿ ಕಡಲುಂಡಿ ಇದನ್ನು ಉದ್ಯಮಿ ನಜೀರ್ ಹಾಜಿ ಖತರ್ ಅವರಿಗೆ ನೀಡುತ್ತ ಸೈಯದ್ ಇಬ್ರಾಹಿಂ ಖಲೀಲ್ ಬುಖಾರಿ ಅವರು ಬಿಡುಗಡೆ ಮಾಡ್ತಾರೆ. ಇಬ್ಬರನ್ನು ಆಹ್ವಾನ ಮಾಡ್ತಾ ಇದ್ದೇನೆ. ನಜೀರ್ ಹಾಜಿ ಖತರ್ ಮೊಹಮ್ಮದ್ ಫ್ಲಾಶ್ ಅನ್ನು ನಜೀರ್ ಹಾಜಿ ಖತರ್ ಅವರಿಗೆ ನೀಡುತ್ತ ಖಲೀಲ್ ಬುಖಾರಿ ತಂಗ ಬಿಡುಗಡೆ ಮಾಡಿ ಇಶಾರಾ ಕರ್ನಾಟಕ ಯಾತ್ರೆ ಸ್ಪೆಷಲ್ ಎಡಿಷನ್ ಈ ನಮ್ಮ ವೇದಿಕೆಯಲ್ಲಿ ಸಭೆಯಲ್ಲಿ ಅದನ್ನು ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅದನ್ನು ಪಡೆದುಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾನವೀಯ ಸಂದೇಶವನ್ನು ಕೊಡಬೇಕಾದ ಶೇಖನ ಬೇಗಲು ಸರ್ ಅನಿವಾರ್ಯವಾಗಿ ಅವರ ಭಾಷಣ ಸ್ವಲ್ಪ ತಡವಾಗಿದೆ, ಅದಕ್ಕಾಗಿ ನಾವು ವಿಷಾದಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕರ್ನಾಟಕ ಜಮಾಯತ್ ಉಲಮಾದ ರಾಜ್ಯಾಧ್ಯಕ್ಷರು, ದಕ್ಷಿಣ ಕನ್ನಡದ ವಿವಿಧ ಮೊಹಲ್ಲಾಗಳು, ಉಡುಪಿ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳ ನೂರಾರು ಮೊಹಲ್ಲಾಗಳ ಖಾಸಿಯು ಕರ್ನಾಟಕದ ಘನ ವಿದ್ವಾಂಸರಾಗಿರುವ ಶೇಖನ ಬೇಕಲ್ ಉಸ್ತಾದ್ರವರು ತಮ್ಮ ಮಾನವೀಯ ಸಂದೇಶವನ್ನು ಇದೀಗ ನಿಮ್ಮ ಮುಂದೆ ನೀಡಲಿದ್ದಾರೆ. ಶೇಖನ ಬೇಕಲ್ ಉಸ್ತಾದ್ರವರನ್ನು ಆದರಪೂರ್ವಕ ಆಹ್ವಾನಿಸಿದ್ದೇನೆ.